पाच हमी भावाच्या अंमलबजावणीसाठी धडपडणाऱ्या राज्यातील काँग्रेस सरकारमध्ये काही सुरळीत नसल्याचे सिद्ध झाले असून सत्ताधारी पक्षाच्या एका ज्येष्ठ आमदाराने आपले आणि सरकारचे अपयश उघडपणे मान्य केले आहे अशी नाराजी कागवाड मतदारसंघाचे आमदार राजू कागे यांनी व्यक्त केले आहे। सरकारचा कारभार सुरळीत चालवण्यासाठी विधिमंडळ कार्यकारिणी आणि न्यायपालिका यांनी जबाबदारीने काम केल्यास देशाची उभारणी होऊ शकते, मात्र इथे विधिमंडळ व कार्यकारिणी यांच्यात ताळमेळ नसल्याचे दिसून येत आहे। जर प्रत्येकाने प्रामाणिकपणे काम केल्यास गरीब जनतेला न्याय मिळू शकतो असे ते म्हणाले। ಸರ್ಕಾರದ ವೈಫಲ್ಯ ಸರ್ಕಾರ ವೈಫಲ್ಯ ಅಂದ್ರೆ ನಿಮ್ಮ ವೈಫಲ್ಯ ನಮ್ಮ ವೈಫಲ್ಯ ಅದನ್ನ ನಾನೇ ಹೇಳ್ತಾ ಇದ್ದೇನೆ ಸರಿಪಡಿಸುವಂತ ಕೆಲಸ ಇವತ್ತಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂತ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀನಿ। ಸಾಕಷ್ಟು ವೈಫಲ್ಯತೆಗಳಿದಾನು ಆಡಳಿತ ನಡೆಸಬೇಕಾದ್ರೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ರೆ ಒಂದು ದೇಶ ಕಟ್ಟಲಿಕ್ಕೆ ಸಾಧ್ಯ ಐತಿ। ಇವತ್ತು ಎಲ್ಲಾ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅವರ ಕರ್ತವ್ಯಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಅದಕ್ಕಾಗಿ ಈ ದೇಶ ಇಷ್ಟು ವ್ಯವಸ್ಥೆ ಬದಲಾವಣೆ ತರಬೇಕಾದ್ರೆ ಇದು ಎಲ್ಲರೂ ಪ್ರಾಮಾಣಿಕತೆ ಮತ್ತು ತಮ್ಮ ತಮ್ಮ ಕೆಲಸವನ್ನು ಪಾರದರ್ಶಕವಾಗಿ ಮಾಡಿದ್ದಾದ್ರೆ ಮಾತ್ರ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ। ಇದರೊಳಗೆ ಅಧಿಕಾರಿಗಳು ತಪ್ಪಾರದು ತಪ್ಪಿದ್ರಿ, ಎಲ್ಲ ಅಧಿಕಾರಿಗಳು ತಮ್ಮ ಕರ್ತವ್ಯ ಸರಿ ಮಾಡ್ತಿಲ್ಲ, ನಾವು ನಮ್ಮ ಕರ್ತವ್ಯ ಸರಿ ಮಾಡ್ತಾ ಇಲ್ಲ। ಇವತ್ತು ನಾವು ಸಾಮಾಜಿಕ ನ್ಯಾಯ ಅಥವಾ ಎಲ್ಲರಿಗೂ ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದು ಆಗ್ತಾ ಇಲ್ಲ। ಇದು ಮುಂದಿನ ದಿನಗಳಲ್ಲಿ ಆಗಿದ್ದಾದ್ರೆ ಒಂದು ದೇಶ ಕಟ್ಟಲಿಕ್ಕೆ ಸಾಧ್ಯ ಇದೆ। ಇದೆಲ್ಲ ಮಾಡದೆ ಹೋಗಿದ್ರೆ ನಾವು ಏನು ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ। ಬದಲಾವಣೆ ತರಬೇಕು, ಎಲ್ಲರೂ ನ್ಯಾಯ ಸಿಗಬೇಕು ಅನ್ನುವಂತ ಕೇವಲ ಭಾಷಣದಲ್ಲಿ ಮಾತ್ರ ಆಗ್ತಾ ಇದೆ, ನಿಜವಾದ ಕಾರ್ಯ ರೂಪಿಸಲಿ ಏನೂ ತರಲಿಕ್ಕೆ ಆಗ್ತಾ ಇಲ್ಲ। ನಾವು ಅಸಹಾಯಕರಾಗಿದ್ದೇವೆ ಏನ್ ಕೊಡ್ತೇವೆ ಅಂತ ಹೇಳ್ತಾರೋ ಅದು ಇನ್ನೂವರೆಗೆ ಸುಧಾರಣೆ ಆಗಿಲ್ಲ। ಹಳ್ಳಿಗಳಲ್ಲಿ ಇನ್ನು 3 ತಾಸ 2 ತಾಸ 4 ತಾಸ ಕರೆಂಟ್ ಅನ್ನು ಕೊಡ್ತಾ ಇದ್ದಾರೆ। ಇದರಿಂದ ಎಲ್ಲ ರೈತರು ಕಂಗಾಲಾಗಿದ್ದಾರೆ। ಮಳೆಗಾಲದ ದಿವಸ ಈ ಮಳೆಗಾಲದ ದಿವಸದಲ್ಲಿ ಈ ಪರಿಸ್ಥಿತಿ ಆಗಿದ್ದಾದ್ರೆ ಬೇಸಿಗೆಯಲ್ಲಿ ಏನ್ 0% ಕೊಡ್ತೀರಾ? ಏನು ಕರೆಂಟ ಕೊಡುದಿಲ್ಲ। ಹಿಂಗಾಗಿ ಸಾಕಷ್ಟು ಸರ್ಕಾರ ಗಮನಕ್ಕೆ ತಂದ್ವಿ ನಾವು, ಮತ್ತು ಈ ಎಸ್ಪೆಷಲಿ ಈ ವಿದ್ಯುತ್ ನಿಗಮದಲ್ಲಿ ಬಹಳ ನೊಂಡತೆಗಳು ಇದಾವು। ಸರ್ಕಾರ ಎಚ್ಚರಿಕೆ ಆಗಿ ಇದು ಮುಂದಿನ ದಿನಮಾನಗಳಲ್ಲಿ ಈ ಡಿಸಿ ಒಬ್ಬ ರೈತ ಒಂದು ಮೋಟರ್ 10 HP ಅಥವಾ 5 HP ಕನೆಕ್ಷನ್ ತುಂಬಬೇಕಾದ್ರೆ ಅವನಿಗೆ 5 ಲಕ್ಷ 4 ಲಕ್ಷ ಒಂದು ಡಿಸಿ ಕುಡಿಸಿ 4 ಕಂಬಗಳು ಕೊಡಬೇಕಾದ್ರೆ ಎಸ್ಟಿಮೇಟ್ ಮಾಡಿ ಕೊಡ್ತಾರೆ। ಆ ರೈತರ ಜಾಗ 4 ಲಕ್ಷ 5 ಲಕ್ಷ ಇದ್ದಿದ್ದಾದ್ರೆ ಅವನು ಅವ ಯಾಕೆ ರೈತ ಆಗ್ತಿದ್ದ? ಅವ ಒಬ್ಬ ಅಧಿಕಾರಿ ಆಗ್ತಿದ್ದ? ವ್ಯವಸ್ಥೆ, ಈ ವ್ಯವಸ್ಥೆ ಬದಲಾವಣೆ ಆಗಬೇಕು। ಸರ್ಕಾರನೇ ಎಲ್ಲ ವ್ಯವಸ್ಥೆ ಮಾಡಿ ಕಂಬ ಡಿಸಿ ಕೊಟ್ಟು ರೈತರಿಗೆ ಅವರೇ ಎಲ್ಲ ಮಾಡಿಕೊಡುವಂತ ವ್ಯವಸ್ಥೆ ಆಗಬೇಕು। ಇದನ್ನು ನಾವು ಸರ್ಕಾರ ಲೆವೆಲ್ನಲ್ಲಿ ಚರ್ಚೆನೂ ಮಾಡಿದೆವು, ಸರ್ಕಾರ ಗಮನಕ್ಕೂ ತಂದಿದೆವು, ಆದ್ರೂ ಇನ್ನೂವರೆಗೆ ಯಾವುದ ಪ್ರಯೋಜನ ಆಗಿಲ್ಲ। ಇದು ಸರ್ಕಾರ ಎಚ್ಚೆತ್ತು ಮುಂದಿನ ದಿನಮಾನಗಳಲ್ಲಿ ರೈತರಿಗೆ 7-8 ತಾಸು ಸತತವಾಗಿ ಕಂಟಿನ್ಯೂ ಕರೆಂಟ್ ಕೊಡಬೇಕು ರೈತರಿಗೆ, ಮತ್ತು ಇವೇನು ಬೇಡವೇ। ಸಂತೋಷ್ ಬಡಕಂಬಿ, ಕೆಎನ್ಎನ್ ಸಿಟಿ ನ್ಯೂಸ್, ಕಾಗವಾಡ್।